ದಿನ ಕಳೆದ ಹಾಗೆ ವಿಜ್ಞಾನ ತಂತ್ರಜ್ಞಾನದ ಲೋಕದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ. ವಿಶ್ವದ ನಾನಾ ರಾಷ್ಟ್ರಗಳು ವೈಜ್ಞಾನಿಕವಾಗಿ ಎಲ್ಲರಿಗಿಂತ ಪ್ರಬಲವಾಗಬೇಕು ಎಂದು ತಾ ಮುಂದು ನಾ ಮುಂದು ಅಂತ ತಂತ್ರಜ್ಞಾನದ ಅನ್ವೇಷಣೆಯಲ್ಲಿ ನಿರತರಾಗಿದ್ದಾರೆ. ಪ್ರಮುಖವಾಗಿ ಅಂತರಿಕ್ಷಕ್ಕೆ ಹಾರಿಸುವ ಉಪಗ್ರಹಗಳಿಂದಲೇ ಇಂದಿನ ವಿಜ್ಞಾನ ತಂತ್ರಜ್ಞಾನ ದಿನಕ್ಕೊಂದು ಹೊಸ ರೂಪವನ್ನು ಪಡೆಯುತ್ತಿದೆ. ಅಂತರಿಕ್ಷ ಸಪ್ತಾಹದ ಬಗ್ಗೆ ನಿಮಗೆ ಗೊತ್ತಿರದ ಇಂಟರೆಸ್ಟಿಂಗ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೈಜ್ಞಾನಿಕವಾಗಿ ಮುಂದುವರೆದ ಮತ್ತು ಆರ್ಥಿಕವಾಗಿ ಸಬಲವಾಗಿರುವ ಪ್ರತಿಯೊಂದು ದೇಶವೂ ಅಂತರಿಕ್ಷಕ್ಕೆ ಹಾರಿಸುವ ಉಪಗ್ರಹಗಳು ಭೂಮಿಯ ಮೇಲಿರುವ ನಮ್ಮ ಸೇವೆ ಮಾಡುತ್ತಾ ಅರ್ಧ ಶತಮಾನವನ್ನೇ ಕಳೆದಿವೆ. ಭೂಮಿ ಮತ್ತು ಸಾಗರದ ತಳಗಳನ್ನೆಲ್ಲ ಶೋಧಿಸಿರುವ ನಾವು ಅತಿ ವೇಗದ ರಾಕೆಟ್ಗಳ ಓಡಲಲ್ಲಿ ಕ್ಯಾಮೆರಾ ಅಂಟಿಸಿ ಉಪಗ್ರಹಗಳನ್ನೇರಿಸಿ ನಭಕ್ಕೆ ಚಿಮ್ಮಿಸಿ ಭೂಮಿ ಚಂದ್ರ ಮಂಗಳನ ಸುತ್ತ ಗಿರಿಕಿ ಹೊಡಿಸಿ ಬರಿಯ ಕಣ್ಣಿಗೆ ಕಾಣಿಸದ ಕೋಟ್ಯಾಂತರ ಮೈಲಿ ದೂರದ ಸೂರ್ಯನ ಸಂಸಾರದ ವಸ್ತು ವಿವರಗಳ ಚಿತ್ರವನ್ನ ತರಿಸಿಕೊಂಡು ಜ್ಞಾನದ ಟೊಪ್ಪಿಗೆಯ ತುಂಬ ಹೊಸ ಹೊಸ ಗರಿಗಳನ್ನ ಸಿಕ್ಕಿಸಿಕೊಂಡಿದ್ದೇವೆ. ಅವು ನಮಗೆ ಕಳುಹಿಸಿದ ಚಿತ್ರವನ್ನ ಅಭ್ಯಾಸಿಸಿ ಭೂಮಿಯ ಮೇಲಿನ ಮಳೆ ಗಾಳಿ ಪ್ರವಾಹ ಧೂಳಿನ ಮಾಹಿತಿ ಪಡೆದು ಅದಕ್ಕೆ ಹೊಂದಿಕೊಳ್ಳಲು ಬೇಕಾದ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿದ್ದೇವೆ. ಅದಿರಿನ ನಿಕ್ಷೇಪದ ಬಗ್ಗೆ ಮಾಹಿತಿ ಪಡೆದು ಅಗೆದು ತೆಗೆದಿದ್ದೇವೆ. ಚಂದ್ರ ಮಂಗಳನಲ್ಲಿ ನೀರಿನ ಪಸೆ ಹುಡುಕಿ ಕಪ್ಪು ರಂಧ್ರದ ಚಿತ್ರವನ್ನು ತೆಗೆದಿದ್ದೇವೆ. ಅಜ್ಞಾತ ಪ್ರದೇಶದಲ್ಲಿ ಉರಿದು ಬಿದ್ದ ವಿಮಾನವನ್ನು ಪತ್ತೆ ಹಚ್ಚಿದ್ದೇವೆ. ದೂರದ ದೇಶಗಳಿಗೆ ಫೋನ್ ಮಾಡಲು, ಪಿವಿಆರ್ ಸಿನಿಮಾ ನೋಡಲು, ಸಾಗರ ಆಕಾಶ ಭೂಮಿಯ ಮಾಹಿತಿ ಪಡೆಯಲು, ಬೇರೆ ಬೇರೆ ದೇಶಗಳಲ್ಲಿ ನಡೆಯುವ ಆಟ ಸಮಾರಂಭ ಉತ್ಸವಗಳ ನೇರ ವೀಕ್ಷಣೆಗೆ ನಿರಂತರವಾಗಿ ನೆರವಾಗುವ ಇಂತಹ ಉಪಗ್ರಹಗಳ ಹಿರಿಮೆಯನ್ನು ನೆನೆಸಿಕೊಳ್ಳಲು, ಕೊಡುಗೆಯನ್ನು ಕೊಂಡಾಡಲು ಇದೇ 4ರಿಂದ 10ರವರೆಗೆ ಸ್ಯಾಟಲೈಟ್ ಇಂಪ್ರೂವ್ ಲೈಫ್ ಎಂಬ ತಿರುಳಿನೊಂದಿಗೆ ವಿಶ್ವ ಅಂತರಿಕ್ಷ ಸಪ್ತಾಹ ನಡೆದಿದೆ. ಸೋವಿಯತ್ ಒಕ್ಕೂಟವು 1957ರ ಅಕ್ಟೋಬರ್ 4ರಂದು ಸ್ಪುಟ್ನಿಕ್ 1 ಅನ್ನ ಅಂತರಿಕ್ಷಕ್ಕೆ ಕಳುಹಿಸಿದ ಮೇಲೆ ವಿಶ್ವಾದ್ಯಂತ ಅನೇಕ ದೇಶಗಳು ಉಪಗ್ರಹ ಉಡಾವಣೆಗೆ ಮುಂದಾದವು. ಅಮೆರಿಕ, ರಷ್ಯಾ, ಜಪಾನ್, ಚೀನಾ, ಜರ್ಮನಿ, ಯುರೋಪಿಯನ್ ಒಕ್ಕೂಟ, ಸೌದಿ ಅರೇಬಿಯಾ ದೇಶಗಳು ಉಪಗ್ರಹಗಳನ್ನು ಹಾರಿಸಿದ್ದು ಸಾವಿರಾರು ಉಪಗ್ರಹಗಳು ಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತುತ್ತಿವೆ. ವಿಕ್ರಮ್ ಸಾರಾಭಾಯಿ ನೇತೃತ್ವದಲ್ಲಿ ಹಲವು ಯೋಜನೆಗಳನ್ನು ಶುರು ಮಾಡಿದ ನಾವು ಚಂದ್ರನ ಮೇಲೆ ಉಪಗ್ರಹ ಇಳಿಸಿದ ವಿಶ್ವದ 4ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನು ಸಂಪಾದಿಸಿದ್ದೇವೆ. ಇದುವರೆಗೂ ನಮಗಾಗಿ ಮತ್ತು ಇತರ ದೇಶಗಳ ಅನುಕೂಲ ಅಗತ್ಯತೆಗಳಿಗಾಗಿ ಒಟ್ಟು 319 ಕೃತಕ ಉಪಗ್ರಹಗಳನ್ನು ಹಾರಿಸಿದ್ದೇವೆ. ಸಾವಿರದ 1975ರಲ್ಲಿ ಪ್ರಥಮ ಉಪಗ್ರಹ ಆರ್ಯಭಟವನ್ನು ಉಡಾಯಿಸಿದ ಇಸ್ರೋ ಇದುವರೆಗೂ ನಮಗಾಗಿ 118 ಉಪಗ್ರಹಗಳನ್ನು ಹಾರಿಸಿದೆ. 2 ವರ್ಷಗಳ ಹಿಂದೆ 104 ಉಪಗ್ರಹಗಳನ್ನು ಒಟ್ಟಿಗೆ ಹಾರಿಸಿ ದಾಖಲೆ ಮಾಡಿದ ಇಸ್ರೋ ಚಂದ್ರಯಾನ 1 ಮತ್ತು 2 ಅನ್ನು ಮುಗಿಸಿ ಮಂಗಳ ಗ್ರಹಕ್ಕೂ ಉಪಗ್ರಹವನ್ನು ಕಳುಹಿಸಿದೆ. ಕೃತಕ ಉಪಗ್ರಹಗಳಲ್ಲಿ ಪ್ರಸಾರ, ಸಂವಹನ, ಹವಾಮಾನ, GPS ಮತ್ತು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಎಂಬ 5 ಮುಖ್ಯ ವಿಧಗಳಿವೆ. ಇವು ಭೂಮಿಯ ಸುತ್ತಲಿನ ಕೆಳ, ಮಧ್ಯಮ ಮತ್ತು ಜಿಯೋ ಸ್ಟೇಷನರಿ ಕಕ್ಷೆಗಳಲ್ಲಿ ಸುತ್ತುತ್ತಿರುತ್ತವೆ. ಭೂಮಿಯ ಹವಾಮಾನ, ಮಿಲಿಟರಿ ಬೇಹುಗಾರಿಕೆ, ಶಾಖವರ್ಧಕ, ಅನಿಲಗಳ ಸಾಂದ್ರತೆ, ಕೃಷಿ, ಪ್ರಕೃತಿ ವಿಕೋಪ, GPS ವ್ಯವಸ್ಥೆ, ಭೂಮಿಯ ಅಯಾನುಗೋಳದ ಎಲೆಕ್ಟ್ರಾನ್ ಎಣಿಕೆ, ಟೆಲಿಮೆಡಿಸಿನ್, ಟೆಲಿ ಎಜುಕೇಷನ್, ನೈಟ್ ಫೋಟೋಗ್ರಫಿ, ರೇಡಿಯೋ ಸಂಪರ್ಕ, ಉಷ್ಣವಲಯದ ನೀರಿನ ಚಕ್ರ ಅಭ್ಯಾಸಿಸಲು ಮತ್ತು ಭೂಮಿಯ ಸುತ್ತ ಸುತ್ತಲೂ ವಿಜ್ಞಾನಿಗಳು ವಿದ್ಯಾರ್ಥಿಗಳು ನಿರ್ಮಿಸಿದ ರೋಹಿಣಿ, ಭಾಸ್ಕರ, ಇನ್ಸಾಟ್, ಜಿಸ್ಯಾಟ್, IRS, ಕಲ್ಪನಾ, ಅನುಸ್ಯಾಟ್, ಯೂತ್ಸ್ಯಾಟ್, ಜುಗ್ನು, ಸರಳ್, ಸತ್ಯಭಾಮ, ಸ್ವಯಂ, ಪ್ರಥಮ್ ಎಂಬ ಆಕರ್ಷಕ ಹೆಸರಿನ ಉಪಗ್ರಹಗಳನ್ನು ಹಾರಿಸಿ ಯಶಸ್ವಿಯಾಗಿದ್ದೇವೆ. ನಭಕ್ಕೆ ಹಾರಿಸಿರುವ ಹೆಚ್ಚಿನ ಉಪಗ್ರಹಗಳು ಹವಾಮಾನ, ಕೃಷಿ, ಸಂಪರ್ಕ, ಮಿಲಿಟರಿ ಮತ್ತು ಜಲಸಂಚಾರದ ಅಗತ್ಯತೆಗಳನ್ನು ಪೂರೈಸುತ್ತವೆ. ಹಿಂದೆಲ್ಲ ಸರ್ಕಾರಿ ಸಂಸ್ಥೆಗಳು ಮಾತ್ರ ಉಪಗ್ರಹವನ್ನು ಹಾರಿಸ್ತಿದ್ವು. ಈಗ ಖಾಸಗಿ ಕಂಪನಿಗಳು ಆ ಕೆಲಸ ಮಾಡ್ತಿದ್ದು SpaceX ನ ಎಲಾನಾ ಮಸ್ಕ್ ಅವರು ಆಸಕ್ತರಿಗೆ 2 ಬಾರಿ ಸ್ಪೇಸ್ ಟೂರ್ ಮಾಡಿಸ್ತಿದ್ದಾರೆ. ಬ್ಲೂ ಒರಿಜಿನಾ, ಬೋಯಿಂಗ್, ಸಿಯೆರಾ ನೆವಾಡಾ ಕಾರ್ಪೊರೇಷನ್, ಆರ್ಬಿಟಲ್ ಸೈನ್ಸಸ್, ವರ್ಜಿನ್ ಗ್ಯಾಲಾಕ್ಟಿಕಲ್ ಕಂಪನಿಗಳು ಉಪಗ್ರಹ ಉಡಾವಣೆಯ ರೇಸಿನಲ್ಲಿವೆ.
ತಮ್ಮ ಕೆಲಸವನ್ನು ಮುಗಿಸಿ ಭೂಮಿಗೆ ಹಿಂತಿರುಗಲಾರದೆ ಅಲ್ಲೇ ಸುತ್ತುವರಿಯುತ್ತಿರುವ ಅನೇಕ ಉಪಗ್ರಹಗಳ ಪಳೆಯುಳಿಕೆಗಳು ಹೊಸದಾಗಿ ಅಲ್ಲಿಗೆ ಹೋಗುವ ಉಪಗ್ರಹಗಳಿಗೆ ಡಿಕ್ಕಿ ಹೊಡೆದ ಪ್ರಸಂಗಗಳು ಇವೆ. ನಾಸಾ, ಕೆಲಿಫೋಸ್ ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶದ ನಿಲ್ದಾಣಗಳು ಬರಿಯ ಕಣ್ಣಿಗೂ ಕಾಣಿಸುತ್ತವೆ. ಕೇವಲ 53 ಸೆಂಟಿಮೀಟರ್ ವ್ಯಾಸ ಹೊಂದಿದ ಸ್ಪುಟ್ನಿಕ್ ಸಹ ತನ್ನ ದಿನಗಳಲ್ಲಿ ಬರಿಯ ಕಣ್ಣಿಗೆ ಕಾಣಿಸುತ್ತಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ರೀತಿಯ ಇಂಟರೆಸ್ಟಿಂಗ್ ಮಾಹಿತಿಗಳಿಗಾಗಿ ಫಾಲೋ ಮಾಡ್ತಾರೆ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.